ಮನೆ ಮಂದಿ ಎಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ ಎಸ್ ಮುಂದಿನ ಕ್ಷೇತ್ರ ಗುರ್ಮಿಟ್ಕಲ್ ವಿಧಾನಸಭಾ ಕ್ಷೇತ್ರ ಗುರ್ಮಿಟ್ಕಲ್ನಲ್ಲಿ ನಲ್ಲಿ ಸದ್ಯ ಈಗ ಜೆ ಡಿ ಎಸ್ ನಾಗನಗೌಡ ಕಂದಕೂರು ಸಿಟ್ಟಿಂಗ್ ಎಂ ಎಲ್ ಎ ಸೊ ಗೆದ್ದಿದ್ರು ಎರಡ್ ಸಾವಿರದ ಹದಿನೆಂಟರಲ್ಲಿ ಬಾಬುರಾಜ್ ಚುನ್ಜುನ್ಸೂರ್ ಈಗ ಬಿಜೆಪಿಯಿಂದ ಟಿಕೆಟ್ ಆಕಾಂಕ್ಷೆ ಆಗಿದ್ರೆ ಅವ್ರಿಗೆ ಕೊಡ್ತಾರೆ ಎಕ್ಸ್ ಎಂ ಎಲ್ ಎ ಕಾಂಗ್ರೆಸ್ನಲ್ಲಿ ಇದ್ರು ಅವರು ಈಗ ಅಲ್ಲಿ ಎಲ್ ಸಿ ಎಂ ಎಲ್ ಸಿ ಈಗ ಅವರೇ ಬಿಜೆಪಿ ಯಿಂದ ಅವ್ರು ಕಾಂಗ್ರೆಸ್ ಬಿಟ್ಟು ಬಿಜೆಪಿ ಹೋದ್ಮೇಲೆ ಎಮ್ ಎಲ್ ಸಿ ಮಾಡಿದ್ರವ್ರನ್ನ ಈಗ ಅವರೇ ಟಿಕೆಟ್ ಕೇಳ್ತಿದ್ರೆ ಬಿಜೆಪಿ ನನಗೆ ಟಿಕೆಟ್ ಕೊಡಿ ಬಿಜೆಪಿಯಿಂದ ಗುರ್ಮಿಟ್ ಕಲ್ಲಿ ನಿಂತ್ಕೊಂತೀನಿ ಮತ್ತೆ ಅಂತ ಕೇಳ್ತಾ ಇದ್ರೆ ನೋಡ್ಬೇಕು ಅವ್ರಿಗೆ ಬಹುದೇ ಕೊಡ್ತಾರೆ ಲಾಸ್ಟ್ ಟೈಮ್ ಸಿ ಕೂಡ ಹೇಳ್ತಾ ಇದ್ರು ಸುರಪುರದಲ್ಲಿ ಮಾತಾಡಬೇಕಾದ್ರೆ ಏನೋ ಬಾಬು ರಾ ಚಿಂಜಿಸೂರ್ನ ಅವ್ರನ್ನ ಸುಮ್ನೆ ಕೂರಿಸಿಲ್ಲ ಅವ್ರಿಗೊಂದು ಸ್ಥಾನಮಾನ ಕೊಟ್ಟಿದ್ದೀವಿ ಸೊ ನೋಡೋಣ ಅವ್ರನ್ನು ಗೆಲ್ಸುವಂತ ಕೆಲಸವನ್ನ ಮಾಡ್ತೇವೆ ಅನ್ನೋ ಒಂದು ಮಾತನ್ನ ಹೇಳಿದ್ರು ಹಾಗಾಗಿ ಕಾರಣ ಇವ್ರೆಲ್ಲಾ ಕಾರಣ ಆಗಿದ್ರು ಈಗ ಇವರು ಕಾಂಗ್ರೆಸ್ ಅಲ್ಲಿ ಇದ್ರು ಅವಾಗ ಇವ್ರನ್ನ ಬೆಳಗ್ಗೆ ಬಿಡ್ಲಿಲ್ಲ ಅದೆಲ್ಲ ಇತ್ತು ಅವ್ರಿಗೆ ಸ್ವಲ್ಪ ಎಲ್ಲ ಸೋಲ್ಸಿದ್ರು ಸೊ ಸರ್ ಬಿಜೆಪಿ ಬಿಜೆಪಿಯಿಂದ ಅಭ್ಯರ್ಥಿ ಆಗ್ತಾರೆ ಇನ್ನು ಜೆ ಡಿ ಎಸ್ ಇಂದ ಶರಣ್ ಕೂಡ ಕಂದ್ಕೂರು ಸೊ ಅವ್ರಿಗೆ ಟಿಕೆಟ್ ಅವ್ರಿಗೆ ಸ್ಪರ್ಧೆ ಮಾಡ್ತಾರೆ ಸ್ವಲ್ಪ ಸ್ಟ್ರಾಂಗ್ ಆಗಿದ್ದಾರೆ ಆ ಭಾಗದಲ್ಲಿ ಹಾಗಾಗಿ ಇಲ್ಲಿ ಬಿ ಜೆ ಪಿ ವರ್ಸಸ್ ಜೆ ಡಿ ಎಸ್ ಫೈಟ್ ನಡೀತಾ ಇದೆ ಕಾಂಗ್ರೆಸ್ನಿಂದ ಯಾರು ಅನ್ನೋದು ಇನ್ನೂ ಸ್ಪಷ್ಟವಾಗಿಲ್ಲ ಯಾರು ಅಲ್ಲಿ ಅಭ್ಯರ್ಥಿ ಆಗ್ತಾರೆ ಅಂತ ಒಟ್ನಲ್ಲಿ ಕಲ್ ಸದ್ಯ ಬಿ ಜೆ ಪಿ ವರ್ಸಸ್ ಜೆ ಡಿ ಎಸ್ ಫೈಟ್ ಇದೆ ನಮ್ಮ ಕರ್ನಾಟಕ ಟಿ ವಿಯ ಡಿಸೆಂಬರ್ ಸಭೆ ಪ್ರಕಾರ ಶರಣ್ಗೌಡ ಕಂದ್ಕೂರ್ ಅಂದರೆ ಜೆ ಡಿ ಎಸ್ ಅಭ್ಯರ್ಥಿ ಅಲ್ಲಿ ಮುನ್ನಡೆಯನ್ನು ಶಿವ ಕಾಂಗ್ರೆಸ್ ಅವ್ರ ಇಲ್ವೇ ಇಲ್ಲಾಂಗ್ ಬಿಜೆಪಿ ಯಾರೇ ಬಂದ್ರು ಕಾಂಗ್ರೆಸ್ ಇಂದ ಯಾರೇ ಬಂದ್ರು ಶಣ್ಗೌಡ ಕೂರ್ ತನ್ನದೇ ಆದಂತ ಪ್ರಾಬಲ್ಯ ಬಂದಿದೆ ಅವ್ರ ತಂದೆ ಎಂ ಎಲ್ ಎ ಆಗಿದ್ರು ಅವರು ಕೂಡ ಕೆಲಸ ಮಾಡಿದ್ರು ಎರಡನೇ ವಿಚಾರ ಅಂತಂದ್ರೆ ಉತ್ತರ ಕರ್ನಾಟಕ ಭಾಗಕ್ಕೆ ಜೆಡಿಎಸ್ ಲೀಡರ್ ಮಾಡಿ ಬಿಟ್ಬಿಡ್ಬಂದಿತ್ತು ಮುಂದಕ್ಕೆ ಹೌದು ಆ ಮಟ್ಟಿನ ಸಂಘಟನಾ ಚಾಕಚಕ್ಯತೆ ಚಾತುರ್ಯ ಚಾತುರಿಯ ಶಣ್ಗೌಡ ಕೂರ್ಗಿದೆ ಎರಡನೇ ವಿಚಾರ ಏನು ಅಂತಂದ್ರೆ ಇವರೆಲ್ಲ ಕುಮಾರಸ್ವಾಮಿಯಿಂದ ಓಟ್ ಬರೋದೇನಲ್ಲ ದೇವೇಗೌಡರಿಂದ ಸಂಘಟನಾ ಕೆಪಾಸಿಟಿ ಇದೆ ಇವ್ರನ್ನ ಯುವ ಜನತಾ ದಳದ ರಾಜ್ಯಾಧ್ಯಕ್ಷನ್ ಮಾಡ್ಬಿಡ್ಬೇಕು ಅಂತ ಒತ್ತಡ ಕೂಡ ಇತ್ತು ಏನ್ ಇವರೇ ರಿಜೆಕ್ಟ್ ಮಾಡ್ರು ಬೇಡ ಅಂತಂದ್ಮೇಲೆ ನಿಖಿಲ್ ಕೊಟ್ರು ಅಂತ ಕೇಳಕ್ ಅಂತಿದ್ದಾರೆ ಗೊತ್ತಿಲ್ಲ ಅದು ಬಟ್ ಸದ್ಯಕ್ಕೆ ಗುರುಮೆಟ್ಕಳ್ಳಲ್ಲಿ ಗೌಡ ಕಂದಕೂರ್ ಅವರು ಮುನ್ನಡೆಯನ್ನು ಕಾಯ್ದು ಜೆಡಿಎಸ್ ಮುನ್ನಡೆಯನ್ನು ಕಾಯ್ದು ಪಂಚರತ್ನ ಜೊತೆಗೆ ಜೆಡಿಎಸ್ ಸಮಾವೇಶ ಮಾಡಬೇಕಾದ್ರು ಕೂಡ ಸ್ವತಃ ಕುಮಾರಸ್ವಾಮಿ ಅವರು ಇವ್ರ ಬಗ್ಗೆ ಮಾತಾಡ್ತಿದ್ರು ಚರಣ್ ಗೌಡ ಕುಂದ್ಕೂರು ಕಂದ್ಕೂರು ಆ ತರ ಯೂತ್ ಲೀಡರು ನಿಖಿಲ್ ಜೊತೆ ಸೇರ್ಕೊಂಡು ಸಖತ್ತು ಓಡಾಡ್ತಿದ್ದಾರೆ ಕ್ಷೇತ್ರದಲ್ಲಿ ಚೆನ್ನಾಗಿ ಆ ಆತರ ಬೇರೆ ಕಾನ್ಸ್ಟೆನ್ಸಿಯಲ್ಲೂ ಕೂಡ ಎಸ್ನವರು ನೋಡಿ ಕಲ್ತ್ಕೊಳ್ಳಿ ಅಂತ ಹೇಳ್ತಿದ್ರು ಆಗಬೇಕು ಅಂತ ಇಲ್ಲ ಏನಂದ್ರೆ ನೋಡಿ ಕಲ್ತ್ಕೋಬೇಕು ಅಂತ ಹೇಳ್ತಾರೆ ಹಂಗೆ ಅವಕಾಶನ ಕೊಡ್ಬೇಕಲ್ಲ ಎಲ್ಲರೂ ಎಸ್ ಯಾದಗಿರಿ ಜಿಲ್ಲೆ ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲಿ ಕರ್ನಾಟಕ ಟಿವಿಯ ಡಿಸೆಂಬರ್ ಟ್ರೆಂಡ್ ಸರ್ವೆ ಅಂತ ನೋಡೋದಾದ್ರೆ ಬಿಜೆಪಿ ಸೂರಪುರದಲ್ಲಿ ಒಂದು ಕ್ಷೇತ್ರದಲ್ಲಿ ಮಾತ್ರ ಇನ್ನು ಕಾಂಗ್ರೆಸ್ ಶಾಪುರ ಮತ್ತು ಯಾದಗಿರಿಲಿ ಕಾಂಗ್ರೆಸ್ ಮುರುಡೆಯನ್ನ ಕಾಯ್ದುಕೊಂಡಿದೆ ಗುರುಬಿಟ್ಕಳ್ಳಲ್ಲಿ ಎಂದಿನಂತೆ ಜೆಡಿಎಸ್ ಮುರುಡೆಯನ್ನ ಕಾಯ್ದುಕೊಂಡಿದೆ ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ ಆರು ತಿಂಗಳ ನಂತರ ಮಕ್ಕಳಿಗೆ ಯಾವ ಆಹಾರ ಕೊಡಬೇಕು ಅಂತ ತುಂಬಾ ಯೋಚನೆ ಮಾಡ್ತಿದಿರಾ ಹಾಗಾದ್ರೆ ಮಕ್ಕಳಿಗೆ ಮೊಳಕೆ ಕಟ್ಟಿದ ಧಾನ್ಯದಿಂದ ತಯಾರಾದ ಸರಿ ಇಟ್ಟು ಕೊಟ್ರೆ ನಿಮ್ ಮಕ್ಕಳು ದಷ್ಟ ಪುಷ್ಟವಾಗಿ ಬೆಳಿತಾರೆ ಆರೋಗ್ಯವಾಗಿರ್ತಾರೆ ತದಾ ನಗನಾಗ್ತಾ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾರೆ ತಾಯಿ ಎದೆ ಹಾಲಿನ ಜೊತೆ ನಮ್ಮ ಜೀನಿ ಮೊಳಕೆ ಕಟ್ಟಿದ ಸರಿ ಇಟ್ಕೊಡಿ ಕೊಡಿ ಮಕ್ಕಳಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ಅಂದ್ರೆ ಜೀನಿ ಸರಿ ಇಟ್ಟು ಮಾತ್ರ ಎಲ್ಲಾ ಮೆಡಿಕಲ್ ಶಾಪ್ಗಳಲ್ಲಿ ಜೀನಿ ಸರಿ ಇಟ್ಟು ಲಭ್ಯ ಅರ್ಧ ಕೆಜಿ ಚಿಕನ್ ಅರ್ಧ ಕೆಜಿ ನಾರ್ಕ್ ಚಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಇದ್ರೆ ಇಪ್ಪತ್ತು ನಿಮಿಷದಲ್ಲಿ ಸೂಪರ್ ಆದ ಬಿರಿಯಾನಿ ರೆಡಿ ಆಗುತ್ತೆ ಈ ಕೂಡಲೇ ಕಾಲ್ ಮಾಡಿ ನಾರ್ಕ್ ಚಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಮನೆ ಬಾಗಿಲಿಗೆ ಡೆಲಿವರಿ ಕೊಡ್ತಾರೆ